ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಬಯಲಾಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಯ್ತಲ್ಲ, ಆ ರಾಜಾತಿಥ್ಯಕ್ಕೆ ಕಾರಣ ಆಗಿದ್ದು ಆ ಫೋಟೋ. ಈಗ ಆ ಫೋಟೋ ತೆಗೆದಿದ್ದು ಯಾರು ಅನ್ನುವಂತಹ ಸತ್ಯ ಬಯಲಾಗಿದೆ. ಜೈಲಿನಲ್ಲಿ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗಿದ್ದಂತಹ ಫೋಟೋ ಅದು. ಚೇರ್ ಮೇಲೆ ಕುಳಿತು ಟೀ ಮಗ್ ಸಿಗರೇಟ್ ಸೇದಿದ್ದ ಕಾಟೇರ. ಪೊಲೀಸರ ತನಿಖೆ ವೇಳೆ ಆ ಫೋಟೋ ಸೀಕ್ರೆಟ್ ಬಯಲಾಗಿದೆ. ಆ ಫೋಟೋ ತೆಗೆದಿದ್ದು ಯಾರು, ಆ ನಂತರ ಆ ಫೋಟೋ ರಿವೀಲ್ ಆದ ನಂತರದಲ್ಲಿ ಏನೇನಾಯ್ತು, ಆತ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು, ಜೊತೆಗೆ ಉಳಿದಂತಹ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈ ಎಲ್ಲದಕ್ಕೂ ಕಾರಣ ಆಗಿದ್ದು ಈ ಫೋಟೋ. ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ ಸೇತಾ ಇದ್ದಂತಹ ಆ ಒಂದು ಫೋಟೋ ಬಹಳಷ್ಟು ವೈರಲ್ ಆಗಿತ್ತು. ಈ ಫೋಟೋ ತೆಗೆದಿದ್ದು ಯಾರು ಅನ್ನುವಂತಹ ಅಂಶ ಈಗ ಬಯಲಾಗಿದೆ. ರಾಜಾತಿಥ್ಯದ ಫೋಟೋ ತೆಗೆದಿದ್ದು ಡಬಲ್ ಮೀಟರ್ ಮೋಹನ. ಸಿದ್ದಾಪುರ ಮಹೇಶ್ ಕೇಸ್ನಲ್ಲಿ ಜೈಲು ಸೇರಿರುವ ರೌಡಿ ಗ್ಯಾಂಗ್ ಅದು, ಅದರಲ್ಲಿ ಡಬಲ್ ಮೀಟರ್ ಮೋಹನ ಈ ಫೋಟೋವನ್ನು ತೆಗೆದಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಸಹಚರನಾಗಿದ್ದಾನೆ ರೌಡಿ ಮೋಹನ. ನಾಗ ಮೋಹನ ಸೇರಿ 21 ಮಂದಿ ಈಗಲೂ ಕೂಡ ಜೈಲಿನಲ್ಲೇ ಇದ್ದಾರೆ. ಈ ರೌಡಿ ಗ್ಯಾಂಗ್ನ ಜೊತೆಗೆ ನಟ ದರ್ಶನ್ ಟೀ ಪಾರ್ಟಿ ಮಾಡಿದ್ದು. ಈ ವೇಳೆ ಬ್ಯಾರಕ್ ಸಮೀಪದಲ್ಲಿದ್ದಂತಹ ಮೋಹನ ಈ ಫೋಟೋವನ್ನ ತೆಗೆದಿದ್ದ. ಈ ಫೋಟೋ ಜೈಲಿನ ಹೊರಗಿರುವಂತಹ ತನ್ನ ಗ್ಯಾಂಗ್ಗೆ ವಾಟ್ಸ್ಆ್ಯಪ್ ಮಾಡಿದ್ದ, ಅದು ಬಿಲ್ಡಪ್ಗೋಸ್ಕರ. ನಾಗಣ್ಣ ಬಾಸ್ ಜೊತೆ ಇದ್ದಾರೆ ನೋಡಿ ನಮ್ಮ ನಾಗಣ್ಣ ಅಂತ ಬಿಲ್ಡಪ್ ಕೊಟ್ಟಿದ್ದ ಈ ಫೋಟೋವನ್ನ ಜೈಲಿನ ಹೊರಗಿರುವಂತಹ ಇತರೆ ಸಹಚರರಿಗೆ ಕಳುಹಿಸಿ ಬಿಲ್ಡಪ್ ಕೊಟ್ಟಿದ್ದ. ಈ ಮೂಲಕ ಜೈಲಿನಿಂದ ಹೊರಬಂದ ಫೋಟೋ ವೈರಲ್ ಆಗಿತ್ತು. ಆನಂತರ ಏನೇನಾಯ್ತು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ರಾಜಾತಿಥ್ಯದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು, ಜೊತೆಗೆ ಇನ್ನುಳಿದಂತಹ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು. ಈ ಫೋಟೋವೇ ಇದಕ್ಕೆ ಕಾರಣ ಆಗಿದ್ದು. ಈ ಫೋಟೋ ತೆಗೆದಿದ್ದು ಯಾರು ಅನ್ನುವಂಥದ್ದು ಈಗ ರಿವೀಲ್ ಆಗಿದೆ. ಪೊಲೀಸರ ತನಿಖೆಯಲ್ಲಿ ಈ ಫೋಟೋ ರಿವೀಲ್ ಆಗಿದೆ, ಅಂದ್ರೆ ತೆಗೆದಿದ್ದು ಯಾರು ಅನ್ನುವಂಥದ್ದು ರಿವೀಲ್ ಆಗಿದೆ. ಡಬಲ್ ಮೀಟರ್ ಮೋಹನ ಈತ ಕೂಡ ವಿಲ್ಸನ್ ಗಾರ್ಡನ ನಾಗನ ಸಹಚರ. ಈತನೇ ಬಿಲ್ಡಪ್ಗೋಸ್ಕರ ಈ ಫೋಟೋ ತೆಗೆದು ಬೇರೆಯವರಿಗೆ ಕಳಿಸಿದ್ದ. ಫೋಟೋ ವೈರಲ್ ಬೆನ್ನಲ್ಲೇ ಕಂಗಾಲಾಗಿದ್ದ ಡಬಲ್ ಮೀಟರ್ ಮೋಹನ ಫೋಟೋ ತೆಗೆದಿದ್ದ ಮೊಬೈಲ್ ಅನ್ನ ಪೂರ್ತಿ ಜಜ್ಜಿ ಬಾತ್ರೂಮ್ನಲ್ಲಿ ನಾಶಪಡಿಸಿದ್ದ. ಸಾಕ್ಷ್ಯ ನಾಶ ಮಾಡಿರೋದು ಪೊಲೀಸರ ತನಿಖೆ ವೇಳೆ ಬಟ ಬಯಲಾಗಿದೆ. ಜೈಲಿನಲ್ಲಿರುವಂತಹ ಮೋಹನನಿಗೆ ಮೊಬೈಲ್ ತಲುಪಿಸಿದ್ದು ಯಾರು ಎಂಬ ತನಿಖೆಯನ್ನ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು. ಅಂದ್ರೆ ಜೈಲಿಗೆ ಮೊಬೈಲ್ ಕೊಟ್ಟಿದ್ದು ಯಾರು, ಮಹೇಶನಿಗೆ, ಅಂದ್ರೆ ಆತ ಫೋಟೋ ತೆಗೆದಿದ್ನಲ್ಲ ಆತನಿಗೆ, ಮೋಹನ ಏನಿದ್ದಾನೆ ಡಬಲ್ ಮೀಟರ್ ಮೋಹನ ಈತನಿಗೆ ಆ ಮೊಬೈಲ್ ಅನ್ನ ತಲುಪಿಸಿದ್ದು ಯಾರು ಅನ್ನುವಂಥದ್ದು. ಅಂದ್ರೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಕೊಳ್ಳುತ್ತೆ. ಮೊಬೈಲ್ ಒಂದು ಪ್ರಶ್ನೆ ಆದ್ರೆ ಅವರಿಗೆ ರಾಜಾತಿಥ್ಯ ಈ ಹಿಂದಿನಿಂದಲೂ, ಅಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ, ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಸಹಚರರು ಸುಮಾರು 21 ಮಂದಿ ಜೈಲಿನಲ್ಲೇ ಈಗಲೂ ಕೂಡ ಇದ್ದಾರೆ. ಇವರಿಗೆಲ್ಲರಿಗೂ ಇದೇ ರೀತಿಯ ರಾಜಾತಿಥ್ಯ ಹಿಂದಿನಿಂದಲೂ ಸಿಗ್ತಾ ಇತ್ತ? ಫೋನ್ ಬಳಕೆ ಎಷ್ಟು ದಿನದಿಂದ ನಡೀತಾ ಇತ್ತು? ಆ ಫೋನ್ ಅನ್ನ ಅವರಿಗೆ ಕೊಟ್ಟಿದ್ ಯಾರು? ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಫೋಟೋ ರಿವೀಲ್ ಆಗುತ್ತೆ, ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ, ಇದರಿಂದ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ಸ್ವತಃ ಫೋಟೋ ಕಳಿಸಿದ್ದಂತಹ, ಫೋಟೋ ತೆಗೆದು ಕಳಿಸಿದಂತಹ ಡಬಲ್ ಮೀಟರ್ ಮೋಹನ ಏನಿದ್ದಾನೆ ಆತನಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಆನಂತರ ಈ ಫೋಟೋ ಇಷ್ಟೊಂದು ಚರ್ಚೆಗೆ ಕಾರಣ ಆದ ನಂತರದಲ್ಲಿ ಆತ ಆ ಮೊಬೈಲನ್ನ ನಾಶಪಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾನೆ. ಆದರೆ ಪೊಲೀಸರು ಈಗ ತನಿಖೆ ಮಾಡಿ ಫೋಟೋ ತೆಗೆದಿದ್ದು ಯಾರು ಅನ್ನುವಂತಹ ವಿಚಾರವನ್ನ ಬಯಲಿಗೆ ತಂದಿದ್ದಾರೆ. ಆದರೆ ಮೊಬೈಲನ್ನ ಆತನಿಗೆ ಕೊಟ್ಟಿದ್ದು ಯಾರು ಅನ್ನುವಂತಹ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಹಲವಾರು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಈ ರೀತಿ ಪ್ರಕರಣ ಅಥವಾ ಈ ರೀತಿ ಒಂದು ವಿಚಾರ ಬಂದಾಗ. ಇಲ್ಲಿ ಫೋಟೋ ತೆಗೆದಿದ್ದಾಯ್ತು, ಅದನ್ನ ಕಳಿಸಿದ್ದಾಯ್ತು, ಆನಂತರ ಅದು ದೊಡ್ಡ ಚರ್ಚೆಗೂ ಕಾರಣ ಆಗಿ ಏನೇನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ಗಮನಿಸಿದ್ವಿ. ಈಗ ಮೊಬೈಲನ್ನ ಬಳಸ್ತಾ ಇದ್ರು ಅನ್ನುವಂತಹ ಅಂಶ ಕೂಡ ಬಹಳ ಪ್ರಮುಖವಾಗುತ್ತೆ. ಯಾರು ಮೊಬೈಲ್ ಕೊಟ್ಟಿದ್ದು ಅನ್ನುವಂಥದ್ದು, ಅಂದ್ರೆ ಈ ರಾಜಾತಿಥ್ಯ ಈಗಲ್ಲ, ದರ್ಶನ್ ಒಳಗ್ ಬಂದ ಮೇಲೆ ಬೆಳಕಿಗೆ ಬಂತು, ಆದ್ರೆ ಹಿಂದಿನಿಂದಲೂ ಕೂಡ ರಾಜಾತಿಥ್ಯ ಇತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ವೆಂಕಟೇಶ್. ಹೌದು ರಜನಿ, ಏನಂತ ಹೇಳಿದ್ರೆ ಪರಪ್ನಗರ ಜೈಲಿನಲ್ಲಿ ಏನು ಒಂದು ಐಷಾರಾಮಿ ಜೀವನ ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು. ಯಾಕಂದರೆ ಸಾಕಷ್ಟು ಜನ ಕೈದಿಗಳು ಕೂಡ ಅಲ್ಲಿ ಆರಾಮಾಗಿ ಇರುವಂಥದ್ದು, ಸಾಕು ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಕೂಡ
ಸಾಕಷ್ಟು ವರ್ಷಗಳಿಂದ ಕೂಡ ಜೈಲಿನಲ್ಲೇ ಇದ್ದಾರೆ. ಸೊ ಜೈಲಿನ ಅಧಿಕಾರಿಗಳ ಜೊತೆ ಒಳ್ಳೆ ಸಂಪರ್ಕವನ್ನು ಕೂಡ ಬೆಳೆಸ್ಕೊಂಡಿರುವಂಥದ್ದು, ಹಾಗಾಗಿ ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳನ್ನು ನೀಡುವಂತಹ ಕೆಲಸ ಕೂಡ ಹಿಂದಿನಿಂದಲೂ ಕೂಡ ನಡೆದು ಬರ್ತಾ ಇರುವಂಥದ್ದು. ತಮಿಳುನಾಡು ಸಿ ಎಂ ಆಗಿದ್ದಂಥ ಶಶಿಕಲಾ ಹಾಗೂ ಜನಾರ್ದನ್ ರೆಡ್ಡಿ ಸೇರಿದಂತೆ ಆ ತೆಲುಗು ಏನಿದ್ರು ಇವರೆಲ್ಲರೂ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಏನು ರಾಜಾತಿಥ್ಯಗಳು ಸಾಮಾನ್ಯವಾಗಿ ನಡೀತಾ ಇತ್ತು, ತನಿಖೆ ವೇಳೆಯಲ್ಲೂ ಗೊತ್ತಾಗಿತ್ತು. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಅವರು ಕೂಡ ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತು ಕಾಫಿಯನ್ನು ಕುಡಿತಾ ಒಂದು ಕೈಯಲ್ಲಿ ಸಿಗರೇಟನ್ನು ಹಿಡಿದಿದ್ದಂಥ ಒಂದು ಫೋಟೋ ಕೂಡ ಅದು ವೈರಲ್ ಆಗಿತ್ತು. ಆ ವೈರಲ್ ಆದಂಥ ಸಂದರ್ಭದಲ್ಲೂ ಕೂಡ ಏನು ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪನಗರ ಠಾಣೆಯಲ್ಲಿ ಎರಡು ಏನು ಒಂದು ದಾಖಲಾಯಿತು, ಎರಡು ಪ್ರಕರಣಗಳು ಕೂಡ ಅದರಲ್ಲಿ ಎ1 ಆರೋಪಿ ದರ್ಶನ್ ಅಂತ ಕೂಡ ಮಾಡಲಾಗಿತ್ತು. ತನಿಖೆ ನಡೆಸಿದಂತಹ ಪೊಲೀಸರು ಕೂಡ ಈ ಒಂದು ಫೋಟೋವನ್ನು ತೆಗೆದಿದ್ದು ಯಾರು ಅನ್ನೋದು ಕೂಡ ಈಗ ಪತ್ತೆ ಹಚ್ಚಿರುವಂಥದ್ದು. ಏನು ವಿಲ್ಸನ್ ಗಾರ್ಡನ್ ನಾಗನ ಸಹಚರಾಗಿರುವಂತಹ ಡಬಲ್ ಮೀಟರ್ ಮೋಹನ ಈ ಒಂದು ಫೋಟೋವನ್ನು ತೆಗೆದು ಹೊರಗಡೆತನ ಸಹಚರರಿಗೆ ಕಳಿಸಿದ್ದ, ಅದು ವೈರಲ್ ಆದ ಬೆನ್ನಲ್ಲೇ ಮಾಧ್ಯಮಗಳಲ್ಲಿ ಅದು ಪ್ರಸಾರ ಆಯಿತು. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡ ಏನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಡಬಲ್ ಮೀಟರ್ ಮೋಹನ ಈ ಒಂದು ಫೋಟೋವನ್ನು ತೆಗೆದಿದ್ದಂತ ಹೇಳಿ ಗೊತ್ತಾಗಿತ್ತು. ಇನ್ನು ಆ ಫೋಟೋವನ್ನು ತೆಗೆದಂತಹ ಮೊಬೈಲ್ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಆ ಫೋಟೋ ಆ ಮೊಬೈಲನ್ನು ಕೂಡ ಜಡ್ಜಿ ಬಾತ್ರೂಮ್ನಲ್ಲಿ ಹಾಕಿ ಫ್ಲಾಶ್ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಇನ್ನು ಆ ಜೈಲಿನೊಳಗಡೆ ಫೋನ್ ಹೇಗೆ ಹೋಯಿತು, ಫೋನ್ ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಆದರೆ ಜೈಲಿನೊಳಗಡೆ ಫೋನ್ ಹೋಗುವಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿರುವಂತಹ ಬಹುತೇಕ ಕೈದಿಗಳು ಎಲ್ಲರೂ ಕೂಡ ಫೋನ್ಗಳನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಫೋನ್ಗಾಗಿ ಪೊಲೀಸರು ತನಿಖೆಯನ್ನು ಮಾಡಿದ್ರು, ಯಾವುದೇ ಕೂಡ ಪ್ರಯೋಜನ ಆಗಲಿಲ್ಲ. ಚಚ್ಚಿ ಫ್ಲಾಶ್ ಮಾಡಿದ್ದಾರೆ ಅಂದರೆ ಫ್ಲಶಲ್ಲಿ ಹಾಕಿ ಅದನ್ನು ವಾಶ್ ಔಟ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಆರಂಭದಲ್ಲಿ ಏನು ಈ ಒಂದು ಫೋಟೋವನ್ನು ತೆಗೆದಿದ್ದು ಅದೇ ವಿಲ್ಸನ್ ಗಾರ್ಡನ್ ನಾಗನ ಸಹಚರರಲ್ಲಿ ಒಬ್ಬರಾದ ವೇಲು ಅಂತ ಹೇಳಿ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಆತನ ಮೇಡ ಕೂಡ ಹಲ್ಲೆಯನ್ನು ಮಾಡಿದ್ರು ಅಂತ ಹೇಳಿ, ಅಂದರೆ ವಿಲ್ಸನ್ ಗಾರ್ಡನ್ ನಾಗ ಫೋಟೋವನ್ನು ತೆಗೆದಿದ್ದು ಯಾಕೆ ಯಾರಿಗೆ ಕಳಿಸಿದ್ದು ಅಂತ ಹೇಳಿ ಕೂಡ ಹಲ್ಲೆಯನ್ನು ಮಾಡಿದ್ದ. ಸೊ ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಏನು ಅದೇ ಗುಂಪಿನಲ್ಲಿ ಕಾಣಿಸಿಕೊಂಡಂತ ಮತ್ತೊಬ್ಬ ಸಹಚರ ಏನು ಡಬಲ್ ಮೀಟರ್ ಮೋಹನ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಈ ಡಬಲ್ ಮೀಟರ್ ಮೋಹನ ಡಬಲ್ ರೋಡ್ ಲಿಂಗರಾಜು ಹಾಗೂ ಏನು ಸಿದ್ದಾಪುರ ಮಹೇಶ್ನ ಹತ್ಯೆ ಪ್ರಕರಣದಲ್ಲಿ ಈತ ಕೂಡ ಒಬ್ಬ ಪ್ರಮುಖ ಆರೋಪಿಯಾಗಿರುವಂಥದ್ದು. ರಜನಿ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.